ಇವತ್ತು ನಾವು ಮುನಿನಗರ ಡ್ಯಾಮ್ ಹೋಗ್ತಾ ಇದ್ದೀವಿ. ಇದು ಅರೌಂಡ್ 25 ಕಿಲೋಮೀಟರ್ ಬನಶಂಕರಿಯಿಂದ ಇದೆ. ಸೊ ನಾವಿವಾಗ ಕನಕಪುರ ರೋಡ್ ತೊಗೊಂಡು ಹೊರಡ್ತಾ ಇದ್ದೀವಿ. 7 o'clock ನಾವು ಬಿಟ್ಟಿದ್ದೀವಿ ಇಲ್ಲಿಂದ. ಸೊ 30 ಮಿನಿಟ್ಸ್ ತೋರಿಸ್ತಾ ಇದೆ ಮ್ಯಾಪು, ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಲ್ಲಿ ಅಂತ ಹೇಳಿ. ರೈಟಿಗೆ ಕಾಣಿಸ್ತಿರೋದು ಆರ್ಟ್ ಆಫ್ ಲಿವಿಂಗ್. ಸೊ ಮೋಸ್ಟ್ ಆಫ್ ಜನಕ್ಕೆ ಗೊತ್ತಿರುತ್ತೆ ಇದೊಂದು ಧ್ಯಾನ ಸೆಂಟರು. ಸೊ ಕನಕಪುರ ರೋಡಲ್ಲಿ ಒಂಥರ ಲ್ಯಾಂಡ್ ಮಾರ್ಕ್ ಥರನೇ ಅಂತ ಹೇಳ್ಬೋದು. ಸೊ ಟೈಮ್ ಆದರೆ ವಾಪಸ್ ಈವ್ನಿಂಗ್ ಬರಬೇಕಾದ್ರೆ ಇದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಇದನ್ನು. ಸೊ ಮೇನ್ ರೋಡಿಂದ ಇಲ್ಲಿ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತೊಗೊಂಡಿದ್ದೀವಿ. ಲೆಫ್ಟ್ ತೋರಲಿ ಇನ್ನೂ 6 ಕಿಲೋಮೀಟರ್ ತೋರಿಸ್ತಾ ಇದೆ. ರೋಡ್ ಓಕೆ ಇದೆ ಬಟ್ ತುಂಬ ಏನು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಹತ್ರ ಬಂದಿದ್ದೀವಿ. ಇನ್ನೇನು 1 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಸೇಮ್ ಪಕ್ಕ ಮಲೆನಾಡ್ ಥರ ಇದೆ, ಆಚೆ ಈಚೆ ಫುಲ್ಲು ಮೆಕ್ಕೆಜೋಳ ಇದೆ. ಯೂಶ್ವಲಿ ಮಲೆನಾಡಲ್ಲಿ ಬರ್ತಾ ಇರುತ್ತೆ ಬಟ್ ಇಲ್ಲಿ ಮೆಕ್ಕೆಜೋಳ ಇದೆ. ಒಂದೊಂದು ಟೈಮ್ ಸಡನ್ನಾಗಿ ಬಿಸಿಲು ಬರ್ತಾ ಇದೆ, ಮತ್ತೆ ಫುಲ್ಲು ಕಮ್ಮಿ ಆಗ್ತಾ ಇದೆ, ಬಿಸಿಲು ಹೋಗ್ತಾ ಇದೆ. ಇನ್ನು 1 ಕಿಲೋಮೀಟರ್ ಇದೆ, ನೋಡೋಣ ಅಲ್ಲಿಗೆ ಹೋದ್ಮೇಲೆ ವೆದರ್ ಹೆಂಗಿರುತ್ತೆ ಅಂತೇಳಿ. ಸೊ ಇವಾಗ ಇಲ್ಲಿ ಮುನಿನಗರ ಡ್ಯಾಮ್ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗ್ ಅಂತೇಳಿ ಸ್ಪೆಷಲ್ ಏರಿಯಾ ಏನಿಲ್ಲ ಇಲ್ಲಿ. ರೋಡ್ ಸೈಡಲ್ಲಿ ಹಂಗೆ ಚಿಕ್ಕದು, ಆಚೆ ಈಚೆ ಎರಡು ಸೈಡು ಮನೆ ಇದೆ. ರೋಡ್ ಸೈಡಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಡೆಡ್ ಎಂಡಲ್ಲಿ ಏನಿದೆ ಅದು ವೆಹಿಕಲ್ ಪಾರ್ಕಿಂಗ್ ಇಲ್ಲ ಅಲ್ಲಿ. ಸೊ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋದು ಬೆಟರು. ಎಂಡ್ ತನಕ ಹೋದರೆ ಅಲ್ಲಿ ನಿಮಗೆ ರಿವರ್ಸ್ ತೊಗೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಏನು ಅಲ್ಲಿ ಕಾಣಿಸ್ತಾ ಇದೆ ವಾಟರ್ ಪ್ಲೇಸು, ಅದು ಮುನಿನಗರ ಡ್ಯಾಮ್. ಸೊ ಆ್ಯಕ್ಚುಲಿ ನಾವು ಇಲ್ಲಿಂದ ಪಾರ್ಕಿಂಗ್ ಬಂದಮೇಲೆ ಅಲ್ಲಿಂದ ಸ್ವಲ್ಪ ದೂರ ಈ ಥರ ರೋಡ್ ಚೆನ್ನಾಗಿಲ್ಲ, ಗಲೀಜಿದೆ. ಸೊ ಇಲ್ಲಿ ನಡ್ಕೊಂಡು ಹೋಗಬೇಕು ಆಚೆ ಸೈಡ್ ಹೋಗೋದಕ್ಕೆ. ಸೊ ಸೈಕಲ್ ರೈಡ್ ಬಂದವರು ತುಂಬ ಜನ ಸಿಗ್ತಾ ಇದ್ದಾರೆ ಇಲ್ಲಿ. ಸೊ ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಹಂಗೆ ಇಲ್ಲಿ ಮುಂದೆ ನಡ್ಕೊಂಬಂದರೆ ಇಲ್ಲಿ ಮೇಲೆ ಹೋಗಬೇಕು. ಮೇಲೋಗಿ ಇನ್ನೊಂದು ಚೂರು ನಡ್ಕೊಂಡು ಹೋದರೆ ನಾವಲ್ಲಿ ಏನು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಹತ್ರ ಹೋಗ್ಬೋದು. ಇಲ್ಲಿಂದ ನೋಡಿದ್ರೆ ಆಸಮ್ ವ್ಯೂ ಕಾಣುತ್ತೆ. ಆಲ್ಮೋಸ್ಟ್ ಅಲ್ಲೂ ನಾವು ರೀಚ್ ಆಗಿ 10 ಆಗಿಬಿಡ್ತು. ನಾವು ತುಂಬ ಕಡೆ ನಿಲ್ಲಿಸಿ ಬಂದ್ವಿ. ಸೊ ಹಾಫ್ ಆನ್ ಅವರ್ ರೂಟ್ಗೆ 2 ಅವರ್ ತೊಗೊಂಡು ಬಂದಿದ್ದೀವಿ. ಸೊ ನಾವು ಬರೋಷ್ಟು ಎಲ್ಲ ಖಾಲಿ ಆಗಿದ್ರು. ಆ್ಯಕ್ಚುಲಿ ತುಂಬ ಅಡ್ವಾಂಟೇಜ್ ಆಯಿತು, ಯಾರೂ ಇರಲಿಲ್ಲ, ನಾವೇ ಇದ್ವಿ. ಸೊ ಆರಾಮಾಗಿ ಫೋಟೋ ತೊಗೊಳೋಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಕಂಟ್ರೋಲ್.
ಫಸ್ಟ್ ಅಲ್ಲಿ ಅಲ್ಲೊಂದು ಇದು ಬ್ರಿಡ್ಜ್ ಇತ್ತು, ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜ್ ಕಾಣ್ತಾ ಇದೆ, ಅದ್ರ ಪಕ್ಕ ಹಂಗೆ ವಾಟರ್ ಸ್ಪೇಸ್ ಇದೆ. ಸೊ ಧ್ರುವನ್ಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅನ್ಕೊತ ಇದೀವಿ. ಜೊತೆಗೆ ಲೆಫ್ಟ್ ಸೈಡಲ್ಲಿ ಎಲೆಕ್ಟ್ರಿಕ್ ವೈಯರ್ಸ್ ಇದೆ. ಆ್ಯಕ್ಚುಲಿ ನಾವು ಸುಮ್ಮನೆ ಅದು ಬೇಲಿ ಥರ ಏನೋ ಹಾಕಿದ್ದಾರೆ ಅಂದ್ಕೊಂಡ್ವಿ, ಬಟ್ ಅದು ಕರೆಂಟ್ ಶಾಕ್ ಹೊಡೆಯುತ್ತೆ. ಸೊ ಅದನ್ನು ಯಾರೂ ಟಚ್ ಮಾಡಬೇಡಿ ಇಲ್ಲಿ ಬಂದಾಗ. ಆದಷ್ಟು ಕೇರ್ ಆಗಿರಿ, ಇನ್ ಕೇಸ್ ಮಕ್ಕಳ ಜೊತೆ ಬಂದಿದ್ರೆ ಅದನ್ನ ಟಚ್ ಮಾಡ್ದಿರೋ ಥರ ನೋಡ್ಕೊಳ್ಳಿ. ಮೇ ಬಿ ಕಾಡು ಪ್ರಾಣಿಗಳು ಆ ಥರ ಎಲ್ಲ ಈ ಕಡೆ ಬರುತ್ತೆ ಊರೊಳಗಡೆ ಅನ್ನೋ ಇಂಟೆನ್ಷನಿಂದನೂ ಹಾಕಿರ್ಬೋದು ಅದು ಎಲೆಕ್ಟ್ರಿಕ್ ಶಾಕ್ ವೈಯರ್ಸ್ಗಳನ್ನು. ಸೊ ಇವಾಗ ಇದು ಸೆಕೆಂಡ್ ಬ್ರಿಡ್ಜ್ ಹತ್ರ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಎರಡೂ ಬ್ರಿಡ್ಜ್ ಸೇಮ್ ಇದೆ. ಸೊ ಬಟ್ ಇದು ಒಂದು ಸ್ವಲ್ಪ ಈ ಕಡೆ ಜಾಸ್ತಿ ನೀರಿರೋ ಕಡೆ ಇದೆ, ಸ್ವಲ್ಪ ಕೆಳಗಡೆ ಎಲ್ಲ ಕ್ಲೀನ್ ಇದೆ, ಅಲ್ಲ ಅಷ್ಟು ಇರಲಿಲ್ಲ. ಸೊ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ನಾವು ಫಸ್ಟ್ ಹೋಗಿದ್ದ ಬ್ರಿಡ್ಜ್ ಅದು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ಫುಲ್ ಸೈಲೆಂಟ್ ಆಗಿದೆ. ನಾವು ಬಂದಾಗ ಆಲ್ಮೋಸ್ಟ್ ಅಲ್ಲಿ ಯಾರೂ ಇರಲಿಲ್ಲ, ಅಂದರೆ ಒಂದು 5-10 ಮೆಂಬರ್ಸ್ ಇದ್ದರು ಅಷ್ಟೇ, ಅದು ಎಲ್ಲ ದೂರ ದೂರದಲ್ಲಿದ್ದರು. ಸೊ ತುಂಬಾ ಚೆನ್ನಾಗಿದೆ ವೀಕೆಂಡ್ಸ್ ವಿಸಿಟ್ ಮಾಡೋದಕ್ಕೆ. ಆ್ಯಕ್ಚುಲಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಆನೆಗುಡ್ಡ ಅಂತ ಹೇಳಿ ಒಂದು ಕಳಸ ಹತ್ರ ಟ್ರಕ್ಕಿಂಗ್ ಪಾಯಿಂಟ್ ಇದೆ. ಅದು ಆಲ್ಮೋಸ್ಟ್ ಆಲ್ ಈ ಥರನೇ ಇದೆ. ಇದು ಸ್ವಲ್ಪ ಅದನ್ನು ನೋಡಿದಾಗ ನನಗೆ ಅದ್ರ ಥರನೇ ಕಾಣಿಸ್ತು, ಎಲಿಫೆಂಟ್ ಮಲಗಿರೋ ಥರ. ಸೊ ಚಿಕ್ಕಮಂಗ್ಳೂರಲ್ಲಿ ಒಂದು ಆನೆಗುಡ್ಡ ಇದ್ದರೆ ಇಲ್ಲೊಂದು ಮಿನಿ ಆನೆಗುಡ್ಡ ಥರನೇ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಈ ವ್ಯೂನ ಮಿಸ್ ಮಾಡ್ಕೊಬೇಡಿ ಯಾರೂ. ಸೊ ಇವಾಗ ಆಲ್ಮೋಸ್ಟ್ ಆಲ್ 11:15 ಆಗಿದೆ. ಸೊ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಕಾಮ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ, ಆಮೇಲೆ ಜಾಸ್ತಿ ಬಿಸಿಲು ಇರಲಿಲ್ಲ. ಸೊ ಆರಾಮಾಗಿ ಪ್ಯಾಕ್ ಮಾಡಿ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ವಿ, ಇಲ್ಲೇ ತಿನ್ಕೊಂಡು ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ನೀರಿಗೆಲ್ಲ ಕೆಳಗಡೆ ಹೋಗಲಿಲ್ಲ, ಬಿಕಾಸ್ ವೆದರ್ ಕಂಡೀಷನ್ ಅಷ್ಟು ಚೆನ್ನಾಗಿರಲಿಲ್ಲ ಅಲ್ವಾ. ಸುಮ್ಮನೆ ನೀರಿಗೆ ಹೋಗ್ಬಿಟ್ರೆ ಕೆಳಗಡೆ ಏನಾದರೂ ಫೀವರ್ ಎಲ್ಲ ಸ್ಟಾರ್ಟ್ ಆದರೆ ಅಂದ್ಬಿಟ್ಟು ನೀರಿಗೆ ಹೋಗಿಲ್ಲ ಕೆಳಗಡೆ. ಹಾಗೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೋಡ್ಬೇಕು ಇವಾಗ ನೆಕ್ಸ್ಟು ಡೈರೆಕ್ಟಾಗಿ ಮನೆಗೆ ಹೋಗೋದು ಅಥವಾ ಬೇರೆ ಯಾವುದಾದ್ರು ಪ್ಲೇಸ್ ಕವರ್ ಮಾಡೋದು ಅಂದ್ಕೊಂಡು. ಮೇ ಬಿ ಕವರ್ ಮಾಡಿದ್ರೂ ಪ್ರಾಣಿ ಅದು ಪೆಟ್ ಸ್ಯಾಂಚುರಿ ಇಲ್ಲಿ ಹತ್ರನೇ ಇದೆ, ಸೊ ಮೇ ಬಿ ಅದನ್ನು ಕವರ್ ಮಾಡ್ಬೋದು ಇನ್ ಕೇಸ್ ನೀವು ಬಂದಾಗ. ಅದನ್ನು ಬಿಟ್ಟರೆ ನಿಮಗೆ ಆನ್ ದಿ ವೇ ಆರ್ಟ್ ಆಫ್ ಲಿವಿಂಗ್ ಇದೆ, ಪಿರಮಿಡ್ ವ್ಯಾಲಿ ಇದೆ, ಸೊ ಎಲ್ಲ ಪ್ಲೇಸಸ್ಸು ಚೆನ್ನಾಗಿದೆ. ಸೊ ಆನ್ ದಿ ವೇ ನೀವು ಅದನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು. ಯಾಕೋ ಸ್ವಲ್ಪ ಮಳೆ ಸ್ಟಾರ್ಟ್ ಆಗೋ ಥರ ಇದೆ, ಸೊ ಬೇಗ ಬೇಗ ಹೋಗಿಬಿಡ್ತೀವಿ ಇಲ್ಲಿಂದ. ಬಟ್ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ಬೇಕಾದ್ರೆ ಆದಷ್ಟು ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ. ಜೊತೆಗೆ ಫುಡ್ ಏನೂ ಸಿಗೋಲ್ಲ ಇಲ್ಲಿ, ಫುಡ್ಡನ್ನು ಪ್ಯಾಕ್ ಮಾಡ್ಕೊಂಡು ತೊಗೊಂಬನ್ನಿ, ಬಿಕಾಸ್ ಶಾಪ್ಸ್ ಅಂತೂ ನಮಗೇನು ಕಾಣಿಸ್ಲಿಲ್ಲ ಇಲ್ಲಿ. ಸೊ ಸೇಫರ್ ಸೈಡು ಬೆಟರ್ ಫುಡ್ಡು ವಾಟರ್ ಎಲ್ಲ ಪ್ಯಾಕ್ ಮಾಡ್ಕೊಂಬನ್ನಿ. ಬಟ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ನೀವೇನಾದರೂ ಒನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಔಟಿಂಗ್ ಚೆನ್ನಾಗಿ ಹೋಗಬೇಕು ಅಂದ್ಕೊಂಡಿದ್ರೆ ಪಕ್ಕ ನಿಮಗೆ ಪ್ರಿಫರ್ ಮಾಡೋವಂಥ ಪ್ಲೇಸ್ ಇದು. ಸೊ ನೆಕ್ಸ್ಟು ಪ್ಲೇಸಸ್ನ ವಿಸಿಟ್ ಮಾಡಿ ಅದನ್ನು ತೋರಿಸೋ ತನಕ ಮಿಸ್ ಮಾಡ್ದೇ ನಮ್ಮ ಚಾನಲ್ನ ನೋಡ್ತಾ ಇರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ,
ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಚಾನಲ್ ನೋಡ್ತೀರಿ, ಖುಷಿ ಆಗುತ್ತೆ. ಸೊ ವ್ಯೂಸು ತುಂಬಾ ಜಾಸ್ತಿ ಇರುತ್ತೆ. ವ್ಯೂಸ್ ತುಂಬ ಜಾಸ್ತಿ ಇದ್ದಾಗ್ಲೂ ಓಕೆ, ಏನೋ ಒಂದು ಖುಷಿ ಸಿಗುತ್ತೆ, ಓಕೆ ಇಷ್ಟೊಂದು ಜನ ನೋಡಿದ್ದಾರೆ ನಾವು ಮಾಡಿರೋ ವೀಡಿಯೋನ ಅಂತ. ಬಟ್ ಯಾವಾಗ ಅದರಲ್ಲಿ ಸಬ್ಸ್ಕ್ರೈಬರ್ ಇರೋಲ್ಲ, ಬೇಜಾರಾಗ್ಬಿಡುತ್ತೆ. ಸೊ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬ ಜನಕ್ಕೆ ಅದು ಸಬ್ಸ್ಕ್ರೈಬ್ ಇಂಪಾರ್ಟೆನ್ಸ್ ಗೊತ್ತಿರಲ್ಲ, ಬಟ್ ನಿಮ್ಮದು ಸಬ್ಸ್ಕ್ರೈಬ್ ನಮಗೆ ಒಂಥರ 1 crore ಲೆವೆಲ್ಗೆ ಈಕ್ವಲ್ಲು. ಸೊ ಒಂಥರ ನೀವು ನಮಗೆ ಏನೋ ಅವಾರ್ಡ್ ಕೊಟ್ಟಿದ್ದ ಥರ ಫೀಲ್, ಅದು ಒಂದು ಸಬ್ಸ್ಕ್ರೈಬ್ ಸಿಕ್ಕಿದ್ರೆ. ಸೊ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಡಿಯೋದಲ್ಲೂ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಇದನ್ನೇ ಹೇಳ್ತೀನಿ ನಾನು. ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ವೀಡಿಯೋ ನೋಡ್ಬಿಟ್ಟು ಹಂಗೆ ಎಕ್ಸಿಟ್ ಆಗಿಬಿಡ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಪ್ಲೇಸಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋದಾದರೆ ವೀಕೆಂಡ್ಸ್ ಪ್ಲ್ಯಾನ್ ಮಾಡ್ಕೊಳ್ಳಿ.